गुड मॉर्निंग ने ना ए इंदा पी तनक ए बी सी डी ई एफ जी एच आमेले ई जे के एल एम एन ओ पी अल्ली तनकना नावु कैपिटल कर्सिव लेटर ना याव रीति बरीबेकु अंत प्राक्टिस माडिद्वि अल्वा इवत्तु क्यू इंदा मुंदिन प्राक्टिस ಮಾಡೋಣ ಕ್ಯೂ ನೀವು ಕ್ಯಾಪಿಟಲ್ ಕ್ಯೂ ಬರೀತಿರಲ್ಲ ಅದೇ ಥರ ಇಲ್ಲಿ ನೋಡಿ ಡಾಟ್ಸ್ ಇದೆಯಲ್ಲ ಈ ಡಾಟ್ಸ್ನ ಮುಂಚೆ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟು ನಾವು ಬರೆಯೋದು ಸೊನ್ನೆ ಹಾಕಬೇಕು ಕೆಳಗಡೆ ಒಂದು ಬಾಲ ಕೊಡಬೇಕು ಕ್ಯೂ ಕ್ಯಾಪಿಟಲ್ ಕ್ಯೂ ಸೊನ್ನೆ ಹಾಕಿ ಕೆಳಗೆ ಒಂದು ಬಾಲ ಕೊಡಬೇಕು ಇದೆ ರೀತಿ ನೀವೇನು ಮಾಡಬೇಕು ಈ ಲೈನ್ ಫುಲ್ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು ಆಯಿತಾ ನೆಕ್ಸ್ಟ್ ಆರ್ಗೆ ಬಿ ಬರೆದ್ರಲ್ವಾ ಅದೇ ಥರ ಫಸ್ಟ್ ಒನ್ ಬರೀಬೇಕು ಹಿಂದಗಡೆಯಿಂದ ಆರ್ ಬರೀಬೇಕು ಈ ಥರ ಆರ್ ಫಸ್ಟು ಒನ್ ಬರೀಬೇಕು ಹಿಂದಗಡೆಯಿಂದ ಆರ್ ಬರೆಯೋದು ಈ ಥರ ನಿಮಗೆ ಆರ್ ಬರೀಲಿಕ್ಕೆ ಬರುತ್ತಲ್ವಾ ಕ್ಯಾಪಿಟಲ್ ಆರ್ ಬರೆಯುತ್ತಲ್ಲ ಅದೇ ಥರ ಸೇಮ್ ಬರೆಯೋದು ಆದರೆ ಏನು ಮಾಡಬೇಕು ಹಿಂಭಾಗದಿಂದ ಫಸ್ಟ್ ಒನ್ ಬರೆದು ಅದ್ರ ಹಿಂಭಾಗದಿಂದ ನಾವು ಹಿಂಗೆ ತೊಗೊಳ್ಬೇಕು ಆಯಿತಾ ಕರ್ಸಿವ್ನ ಫಸ್ಟ್ ಒನ್ ಬರೆದು ಹಿಂಭಾಗದಿಂದ ಈ ಥರ ಬರೀಬೇಕು ಕ್ಯಾಪಿಟಲ್ ಆರ್ ಎಸ್ ನೋಡಿ ಇಲ್ಲಿ ನೀವು ಕನ್ನಡದಲ್ಲಿ ಆ ಬರೀತಿರಲ್ವಾ ಆ ಥರ ಎಸ್ನ ಫಸ್ಟು ಕ್ರಾಸ್ ಲೈನ್ ಬರಬೇಕು ಆಮೇಲೆ ಮಾಮೂಲು ನೀವು ಎಸ್ ಬರೀತಿರಲ್ಲ ಅದೇ ಥರ ಬರೆದು ಇಲ್ಲಿ ಕ್ರಾಸ್ ಲೈನ್ ಕೊಟ್ಟಿರ್ತೀರಲ್ಲ ಆ ಲೈನಿಗೆ ಟಚ್ ಮಾಡಬೇಕು ಎಸ್ನ ಈ ಥರ ಫಸ್ಟ್ ಕ್ರಾಸ್ ಲೈನ್ ಬರೀಬೇಕು ಕ್ರಾಸ್ ಲೈನ್ ಬರೆದು ಅದನ್ನು ಕ್ರಾಸ್ ಲೈನಿಗೆ ಟಚ್ ಮಾಡಬೇಕು ಎಸ್ ಕ್ಯೂ ಆರ್ ಎಸ್ ಟಿ ನೋಡಿ ಸೇಮ್ ಈ ಇದನ್ನ ಡಾಟ್ಸ್ಗಳನ್ನ ಜಾಯಿಂಟ್ ಮಾಡೋಣ ಫಸ್ಟು ಎಫ್ ಬರೀತಿರಲ್ವಾ ಎಫಿಗೆ ಅಡ್ಡಗೀಟು ಹಾಕ್ತೀರಾ ಬಟ್ ಟಿಗೆ ಹಾಕಬಾರ್ದು ಅಡ್ಡಗೀಟು ಹಾಕಬಾರ್ದು ನೆಕ್ಸ್ಟ್ ಟಿ ನೋಡಿ ಎಫ್ ಬರೀತಿರಲ್ಲ ಸೇಮ್ ಅದೇ ಥರ ಬರೆಯೋದು ಎಫಿಗೆ ಹಿಂಗೆ ಅಡ್ಡಗೀಟು ಹಾಕ್ತೀವಿ ಟಿಗೆ ಅಡ್ಡಗೀಟನ್ನ ಹಾಕಬಾರ್ದು ಕ್ಯೂ ಆರ್ ಎಸ್ ಟಿ ಬರೆಯುವಾಗ ಬಾಯಲ್ಲಿ ಹೇಳ್ಕೊತಾನೇ ಬರೀಬೇಕು ಆಯಿತಾ ಇಲ್ಲಿ ಡಾಟೆಡ್ಸ್ ಇದೆ ಡಾಟ್ಸ್ಗಳಿದೆ ಅಲ್ವಾ ಡಾಟ್ನ ಫಸ್ಟು ಕಂಪ್ಲೀಟ್ ಮಾಡ್ಕೋಬೇಕು ಕ್ಯಾಪಿಟಲ್ ಯುನ ತ್ರೀ ಲೈನ್ಸ್ ಫುಲ್ ಬರೀಬೇಕು ಆಯಿತಾ ಫಸ್ಟು ಹಿಂಗೀಟ್ ಹಾಕಬೇಕು ಪೂರ್ತಿ ಯು ಬರೆದು ಈ ಗೀಟ್ ಹಿಂಗೆ ಕೆಳಗಡೆಗೆ ಬಂದ ಈ ಥರ ಬಾಲ ಕೊಡಬೇಕು ಯು ಕ್ಯಾಪಿಟಲ್ ಯು ಫಸ್ಟು ಪುಟ್ಟದೊಂದು ಗೀಟ್ ಹಾಕೋಬೇಕು ಅದನ್ನು ಪೂರ್ತಿ ಯು ಬರೀಬೇಕು ಈ ಯು ಬರೆದಿದ್ದ ಗೀಟ್ನೇ ಕೆಳಗೆ ತೊಗೊಂಡು ಇಲ್ಲೊಂದು ಬಾಲ ಕೊಡಬೇಕು ಯು ಯು ಈ ಥರ ಬರೆಯುವಾಗ ಬಾಯಲ್ಲಿ ಹೇಳ್ಕೊತಾನೆ ಬರೀಬೇಕು ಕ್ಯಾಪಿಟಲ್ ಯು ವಿನೂ ಅದೇ ಥರ ಫಸ್ಟ್ ಡಾಟ್ ಲೈನ್ಸ್ಗಳನ್ನ ಕಂಪ್ಲೀಟ್ ಮಾಡೋಣ ಆಮೇಲೆ ನೋಡಿ ಇಲ್ಲಿ ಫಸ್ಟ್ ಸಣ್ಣದೊಂದು ಗೀಟ್ ಹಾಕ್ಕೊಂಡು ಒಂದು ಥರ ಬರೀಬೇಕು ಆಮೇಲೆ ಕ್ರಾಸ್ ಲೈನ್ ಬರೆದು ಪುಟ್ಟದೊಂದು ಸೊನ್ನೆ ಹಾಕಿ ಹಿಂಗೆ ಚಂದ್ರನ ಥರ ಬರೀಬೇಕು ವಿ ಏನಿದು ವಿ ಫೋರ್ ಲೈನಲ್ಲಿ ನಾವು ಈ ಕ್ಯಾಪಿಟಲ್ ವಿನ ತ್ರೀ ಲೈನ್ ಫುಲ್ ಬರೀಬೇಕು ಇಲ್ಲಿ ಫಸ್ಟ್ ಕ್ರಾಸ್ ಲೈನ್ ಮತ್ತು ವಿ ಬರೆದು ಪುಟ್ಟದೊಂದು ಸೊನ್ನೆ ಹಾಕಿ ಹಿಂಗೆ ಚಂದ್ರನ ಬರೀಬೇಕು ಆಯಿತಾ ಡಬ್ಲ್ಯೂನು ಅಷ್ಟೇ ನೋಡಿ ಯು ವಿ ಡಬ್ಲ್ಯೂ ಮೂರು ಸೇಮ್ ಥರ ಇದೆ ಸೇಮ್ ಒಂದೇ ಥರ ಬರುತ್ತೆ ನೀವು ಕ್ಯಾಪಿಟಲ್ ಯು ವಿ ಡಬ್ಲ್ಯೂ ಬರೀತಿರಲ್ಲ ಸೇಮ್ ಅದಕ್ಕೇ ಹಿಂದೊಂದು ಮುಂದೊಂದು ಬಾಲ ಸೇರಿಸ್ಬೇಕು ಅಲ್ವಾ ಸುಲಭ ಇದೆ ಅಲ್ವಾ ಫಸ್ಟು ಡಾಟ್ ಲೈನ್ನ ನಾವು ಕಂಪ್ಲೀಟ್ ಮಾಡ್ಕೊಬೇಕು ಡಬ್ಲ್ಯೂ ಡಬ್ಲ್ಯೂ ನೋಡಿ ಡಬ್ಲ್ಯೂಗೂ ಅಷ್ಟೇ ಇಲ್ಲಿ ಮೂರು ಲೈನು ಇಲ್ಲಿ ಮೇಲ್ಗಡೆ ಗೀಟಿಗೆ ಟಚ್ ಮಾಡಬೇಕು ಈ ಥರ ಬರೀ ಕೊಡ್ದು ನೋಡಿ ಈ ಥರ ಬರೀ ಕೊಡ್ದು ಈ ಥರ ಬರೆದ್ರೆ ತಪ್ಪು ಆಯಿತಾ
ಡಬ್ಲ್ಯೂ ಹಿಂಗೆ ಮೂರು ಇಲ್ಲಿಗೆ ಟಚ್ ಮಾಡಬೇಕು. ರೆಡ್ ಲೈನಿಗೆ ಟಚ್ ಮಾಡಿ ಮತ್ತೆ ಕೆಳಗೆ ತೊಗೊಂಡು ಮತ್ತೆ ರೆಡ್ ಲೈನಿಗೆ ಟಚ್ ಮಾಡಿ ಒಂದು ಪುಟ್ಟದೊಂದು ಸೊನ್ನೆ ಹಾಕಿ ಈ ಥರ ಚಂದ್ರನ ಥರ ಬರೀಬೇಕು. ಡಬ್ಲ್ಯೂ ಯು ವಿ ಡಬ್ಲ್ಯೂ. ಎಕ್ಸ್ ನೋಡಿ, ಈಗ ನೀವೀಗ ಪಿ ಆದಮೇಲೆ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಇಲ್ಲಿ ತನಕ ಬರಿದ್ರಿ ಅಲ್ವಾ. ಈಗ ಎಕ್ಸ್ನ ಫಸ್ಟ್ ಹಿಂಗೆ ಪುಟ್ಟದೊಂದು ಕ್ರಾಸ್ ಲೈನ್ ಬರಬೇಕು, ಆಮೇಲೆ ಉಲ್ಟ ಪಲ್ಟ ಸಿ ಬರೆಯೋದು ಅಲ್ವಾ. ಸಿನ ಸರಿಯಾಗಿ ಒಂದ್ಸತಿ ಉಲ್ಟಾ ಒಂದ್ಸತಿ ಆ ಥರ ಬರೆದ್ರೆ ಏನಾಗುತ್ತೆ ಅವಾಗ, ಎಕ್ಸ್ ಫಸ್ಟು ಕ್ರಾಸ್ ಲೈನ್, ಆಮೇಲೆ ಒಂದು ಉಲ್ಟ ಸಿ ಬರೀಬೇಕು, ಆಮೇಲೆ ಒಂದು ಸೀದಾ ಸಿ ಬರೀಬೇಕು. ಬರೆಯುವಾಗ ಗಮನ ಇರಬೇಕು, ಕೈ ಪೆನ್ಸಿಲ್ನ ಎತ್ತಬಾರ್ದು, ಆ ಥರ ಬರೀಬೇಕು. ಫಸ್ಟ್ ಕ್ರಾಸ್ ಲೈನ್ ಹಿಂಗೆ ಉಲ್ಟ ಸಿ ಬರೀಬೇಕು, ನೆಕ್ಸ್ಟ್ ಹಿಂಗೆ ಸೀದಾ ಸಿ ಬರೀಬೇಕು. ಅವಾಗ ಏನಾಯ್ತು, ಎಕ್ಸ್. ಎಕ್ಸ್ ನೀವು ಈ ಫುಲ್ ಲೈನ್ ಫುಲ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ. ವೈ ನೋಡಿ, ಫಸ್ಟ್ ಹಿಂಗೆ ಕ್ರಾಸ್ ಲೈನ್, ಆಮೇಲೆ ಯು ಬರೀತಿರಲ್ವಾ, ಅದೇ ಥರ ಯು ಬರೆದು ಗೆರೆನ ಕೆಳಗಡೆ ಲೈನ್ ತನಕ ತಗೊಂಡು ಒಂದು ಸೊನ್ನೆ ಹಾಕಬೇಕು. ವೈ ಫಸ್ಟ್ ನಾಲ್ಕು ಲೈನ್ ಫುಲ್ ಬರೀಬೇಕು ವೈನ. ಯು ಬರೆದು ಅದೇ ಲೈ ಅಲ್ಲೇ ಕೆಳಗಡೆ ವಾಪಸ್ ತಗೊಂಡು ಪುಟ್ಟೊಂದು ಸೊನ್ನೆ ಹಾಕಿ ಗೇಟ್ ಹಾಕಬೇಕು. ವೈ ಏನಿದು, ವೈ ಎಷ್ಟು ಲೈನಿಗೆ ಬರೀಬೇಕು ವೈನ, ಫೋರ್ ಲೈನ್ ಫುಲ್ ಬರೀಬೇಕು ವೈನ. ಓಕೆ. ನೆಕ್ಸ್ಟ್ ಝೆಡ್ಡು ಅಷ್ಟೇ, ಝೆಡ್ನು ಸಹ ಫೋರ್ ಲೈನ್ ಫುಲ್ ಬರೀಬೇಕು. ಗಮನ ನಾಲ್ಕು ಲೈನು ಟಚ್ ಆಗಿದೆಯಾ ಗೆರೆ ಅಂತ ನೋಡಬೇಕು. ಆಯಿತಾ ನೋಡಿ, ಇಲ್ಲಿ ಈ ಥರ ಝೆಡ್ ಏನಿದು, ಝೆಡ್ ಝೆಡ್. ಈಗ ಎಯಿಂದ ಝೆಡ್ವರೆಗೂ ನೀವು ಕ್ಯಾಪಿಟಲ್ ಕರ್ಸಿವ್ ಲೆಟರ್ಸ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಲ್ವಾ. ಈಗ ಎಲ್ಲ ಒಂದೇ ಕಡೆ ಬರೆಯೋಣಂತ ಆಯಿತಾ. ಎಯಿಂದ ಝೆಡ್ ತನಕ ಅಷ್ಟು ಲೆಟರ್ಸ್ನ ಒಂದೇ ಕಡೆ ಬರೆದು ಪ್ರಾಕ್ಟೀಸ್ ಮಾಡೋಣ. ರೈಟ್ ಲೆಟರ್ಸ್ ಕ್ಯಾಪಿಟಲ್ ಎ ಟು ಕ್ಯಾಪಿಟಲ್ ಝೆಡ್. ಈಗೆಲ್ಲ ನೀವು ಅಭ್ಯಾಸ ಮಾಡಿದ್ದೀರಲ್ವಾ, ಈಗ ಯಾವ ರೀತಿ ಬರೆಯೋದು ಅಂತ ಗೊತ್ತಿದೆ ನಿಮಗೆ. ನೀಟಾಗಿ ಬರೆದು ಕಲಿಯೋಣ ಆಯಿತಾ. ಫಸ್ಟು ಬಾಲ ಬರಬೇಕು, ಆಮೇಲೆ ಎ ಬರೆದು ಪುಟ್ಟದಿಂಗೆ ಸೊನ್ನೆ ಹಾಕ್ಕೊಂಡು ಇಲ್ಲಿ ಚಂದ್ರನ ಬರೀಬೇಕು. ಎ ಬಿ ಬಿ ನೋಡಿ, ಹಿಂಭಾಗದಿಂದ ಬರಬೇಕು ಹಿಂಗೆ. ಬಿ ಸಿ ಸಿ ಡಿ ಏನಿದು, ಡಿ ಇ ಇ ಎಫ್ ಜಿ ಹೆಚ್ ಏನು ಹೇಳಬೇಕು ಇದಕ್ಕೆ, ಹೆಚ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ. ಐ ನೋಡಿ, ಈ ಥರ ತ್ರಿಕೋನ ಥರ ಬರೆಯೋದಲ್ವಾ. ಐ ಅದೇ ಥರ ಬರೆದು ನಾಲ್ಕು ಲೈನ್ಗೂ ಬರೀಬೇಕು. ಐ ಜೆ ಕೆ ಕೆ ಎಲ್ ಎಮ್ ಎಷ್ಟು ಲೈನಿಗೆ ಬರೀಬೇಕು ಎಮ್ನ, ತ್ರೀ ಲೈನ್ ಫುಲ್ ಅಲ್ವಾ. ಎನ್ ಓ ಪಿ ಪಿ ಹಿಂಭಾಗದಿಂದ ಬರಬೇಕು. ಕ್ಯೂ ಮಾಮೂಲು ಕ್ಯಾಪಿಟಲ್ ಕ್ಯೂ ಬರೀತಿರಲ್ಲ ಅದೇ ಥರ ಕ್ಯೂ. ಆರ್ ಎಸ್ ಎಸ್ ಯಾವ ಥರ ಬರೆಯೋದು, ಕನ್ನಡದಲ್ಲಿ ಆ ಬರೀತಿರಲ್ಲ ಆ ಥರ ಅಲ್ವಾ. ಆರ್ ಎಸ್ ಟಿ ಟಿನ ಎಫ್ ನೋಡಿ, ಇಲ್ಲಿ ಎಫ್ ಅದೇ ಎಫ್ ಥರನೇ ಬರೀಬೇಕು. ಇಲ್ಲಿ ಅಡ್ಡಗಿಟ್ಟಿದೆ, ಇಲ್ಲಿ ಅಡ್ಡಗಿಟ್ಟು ಹಾಕಂಗಿಲ್ಲ. ಟಿ ಯು ವಿ
W X Y Z. A capital A, capital B, capital C, capital D, capital E, capital F, capital G, capital H, capital I, capital J, capital K, capital L, capital M, capital N, capital O, capital P, capital Q, capital R, capital S, capital T, capital U, capital V, capital W, capital X, capital Y, capital Z. ಅದೇ ಥರ ನೀವು ಇಲ್ಲಿ ಮತ್ತು ಈ ಕಡೆ ಸೈಡು ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಬೇಕು. ದಿನಾಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆವಾಗ ಈ ಲೆಟರ್ಸ್ ಬರೀಲಿಕ್ಕೆ ಸುಲಭ ಆಗತ್ತೆ. ಇವೇನು ಇವಕ್ಕೆಲ್ಲ ಎಂಥ ಅಕ್ಷರ ಅಂತಾರೆ? ಸ್ಟೈಲಿಶ್ ಲೆಟರ್ಸ್, ಕ್ಯಾಪಿಟಲ್ ಕರ್ಸಿವ್ ಲೆಟರ್ಸ್. ಈ ಲೆಟರ್ಸ್ನ ನೀವು ಸಹ ಪ್ರಾಕ್ಟೀಸ್ ಮಾಡ್ತಿರಲ್ವಾ? ಥ್ಯಾಂಕ್ ಯು ಪುಟಾ.